ಏನು ನಮಸ್ತೆ ಅಣ್ಣ, ಅಹೋರಾತ್ರ. ಯಾವ ಅಣ್ಣ ಕಣವ? ಅಣ್ಣ ಇಲ್ಲ, ಗಿಣ್ಣ ಇಲ್ಲ. ಇಲ್ಲ ಅಣ್ಣ, ತುಂಬಾ ಖುಷಿ ಆಯ್ತು ಅಣ್ಣ ನನ್ಗ ನೀವು ಕಾಲ್ ಮಾಡಿ. ನಾನು ಅನ್ಕೊಂಡಿರ್ಲಿಲ್ಲ ರಿಸೀವ್ ಮಾಡ್ತೇನಂತ. ಸಾಷ್ಟಾಂಗ ನಮಸ್ಕಾರ ಅಣ್ಣ ನಿಮ್ಗೆ. ಏನು ಹಿಂಗ್ ಮಾತಾಡ್ತೀಯ? ದಾನ ಧರ್ಮಿ ತರ ನೀ ದಾನಿಗಳಿಗೆ ಇಲ್ಲ ಹಿಂಗ್ ಮಾತಾಡೋದು ನಿನ್ ತರ? ಇಲ್ಲ ಅಣ್ಣ, ನಾನು ರೈತ ಅಣ್ಣ. ನಂದು ಯಾದ್ಗೀರ್ ಅಣ್ಣ. ನಾನ್ ಕಳೆ ತೆಗಿತಾ ಇದ್ರೆ ಹೊಲ್ದಾಗ ಕುಂತಿದ್ದೆ. ಎಲ್ರು ಮಾಡ್ತಾರೆ ಅಣ್ಣ, ಒಂದ್ ಕಾಲ್ ಮಾಡಿ ನೋಡೋಣ ಅಂತ ಇಷ್ಟಪಟ್ಟು ಮಾಡಿದೆ ಅಣ್ಣ. ತಪ್ಪು ತಿಳ್ಕೋಬೇಡ, ನಾನು ಯಾವ್ದಕ್ಕೂ ಮಾಡಿಲ್ಲ ಅಣ್ಣ ನಿನ್ಗೆ. ಮಾತಲ್ಲೇ ಗೆದ್ದು ಬಿಡ್ತೀಯಲ್ಲೋ. ಹೇಳು, ಇಲ್ಲ ಅಣ್ಣ, ಬಯ್ಯೋಣ ಅಂದ್ರೆ ಬಯ್ಯೋಕ್ ಮನ್ಸಿಲ್ಲ. ಏನ ಅಣ್ಣ, ನನ್ಗೆ ನಾನು ಎಲ್ರು ಮಾಡ್ತಾರೆ ನಿನ್ ಫಾಲೋವರ್ ಅಣ್ಣ. ಬಹಳ ದಿವಸದಿಂದ ನಾನ್ ಹಲವಾರು ಸರಿ ಹಚ್ಬೇಕಂದೆ, ಅದೇನೋ ಗೊತ್ತಿಲ್ಲ. ನಾನು ಕಿರಿಕಿರಿ ಕೊಡಬಾರ್ದು ಅಣ್ಣಗ ಅಂತ ಅನಿಸ್ತ ಅಣ್ಣ. ಒಂದ್ ಎರಡ್ ಸರಿ ಫೋನ್ ಕೈ ಎತ್ಕೊಂಡಾಗ ಎಷ್ಟು ಎಕರೆ ಜಮೀನ್ ಇದೆ? ಅಣ್ಣ, ನಂದು ಟೋಟಲ್ ನಾವು 4 ಜನ ಅಣ್ಣ, 50 ಎಕರೆ ಇದೆ ಅಣ್ಣ. ಓಕೆ, ಯೂರಿಯಾ ಎಷ್ಟು ತಗೋತೀಯ? ಅಣ್ಣ ಫುಲ್ ನಾನು ಇವಾಗ ಇಷ್ಟು ದಿವಸನು ಯೂರಿಯಾ ಇಂದಾನೆ ಬೆಳಿತಾ ಇದ್ದೀನಿ ಅಣ್ಣ. ಇವಾಗ ಇವಾಗ ಕೆಲವೊಂದು ನಿಮ್ದು ನೋಡಿದೀನಿ ಅಣ್ಣ ನಾನು ವಿಡಿಯೋನ, ರೈತರಿಗೆ ಹೇಳೋದನ್ನ. ಇವಾಗ ನೆಟ್ ಸರ್ಫ್ ಅಂತ ಹೇಳಿ ಒಂದ್ ಕಂಪ್ನಿ ಇದೆ ಅಣ್ಣ, ಕಂಪ್ನಿ ಹಿಡ್ದೀನಿ ಅಣ್ಣ. ನಾನು ಇವಾಗ 1 ಎಕರೆ ಮಾಡಿ ನೋಡ್ತಾ ಇದ್ದೀನಿ ಅಣ್ಣ. ಫಸ್ಟ್ ಈ ಸರಿ ಮಾಡಿದೀನಿ ಅಣ್ಣ ಸಾವಯವ, ಅದನ್ನ ಸಕ್ಸಸ್ ಆಗಿದ್ದೀನಿ ಅಣ್ಣ. ನೆಕ್ಸ್ಟ್ ಅದನ್ನೇ ಮಾಡ್ಬೇಕಂತ ಅನ್ಕೊಂಡಿನ ಅಣ್ಣ ನಾನು. ಆಯ್ತಪ್ಪ, ಇದು ಯೂರಿಯಾ ಎಷ್ಟು ತಗೋತಿದ್ದೆ ವರ್ಷಕ್ಕೆ? ಅಣ್ಣ ಈಗ 1 ಎಕರೆಗೆ 2 ಚೀಲ ಯೂಸ್ ಮಾಡ್ತಿದ್ದೆ ಅಣ್ಣ ನಾನು. ಒಂದ್ ಚೀಲಕ್ಕೆ ಯೂರಿಯಾ ಎಷ್ಟು? 1 ಚೀಲಕ್ಕೆ 300 ರೂಪಾಯಿ ಅಣ್ಣ. 2 ಚೀಲ 600 ರೂಪಾಯಿ. ಐದು ಆರ್ಲ್ ಆರ್ ಐದ್ಲ 30, ಅಂದ್ರೆ ಹೌದಣ್ಣ, ಆಲ್ಮೋಸ್ಟ್ 30,000 ರೂಪಾಯಿ ಹೋಗ್ತಿತ್ತು ನಿಂದು. ಜಾಸ್ತಿನೇ ಅಣ್ಣ, ಇನ್ನ ಜಾಸ್ತಿನೇ ಹೋಗ್ತದ ಅಣ್ಣ, ಸುಳ್ಳು ಹೇಳಲ್ಲ ಓಕೆ, ಕೀಟನಾಶಕ ಎಷ್ಟು ತಗೋತಿದ್ದೆ? ಅಣ್ಣ. ಅದು 4 ಸರಿ ಅಂದ್ರೆ ನಾನ್ ಕೋಳಿ ಅಣ್ಣ ಬೆಳೆಯೋದು. ನಾವು ಭತ್ತ ಅಂತೀವಿ ಅಣ್ಣ, ನೀವೇನಂತೀರಿ ಗೊತ್ತಿಲ್ಲ. ಭತ್ತ ಅಣ್ಣ ನಾನ್ ಬೆಳೆಯೋದು 50 ಎಕರೆ ಗುಣನು. ಒಂದ್ ಟೈಮ್ ಅಲ್ಲಿ ಏನಿಲ್ಲ ಅಂದ್ರು ಒಂದ್ 25 ರಿಂದ 30 ಸಾವಿರ ರೂಪಾಯಿ ಆಗ್ತಣ್ಣ. 4 ಸರಿ ತಗೋತೀವಿ ಅಣ್ಣ. 4 ಸಲ ತಗೋತೀನ? ಹಾ, 4 ಸರಿ ಸ್ಪ್ರೇ ಕೊಡ್ಲೇಬೇಕಣ್ಣ, ಇಲ್ಲ ಅಂದ್ರೆ ಬೇರೆ ಕೀಟಗಳು ಬಂದು ಅದು ಬಂದು ಮತ್ತ ದ್ವಾಮಿ ಬಂದು ಎಲ್ಲ. 30 ಬ್ಯಾಗಾ? ಇಲ್ಲ ಅಣ್ಣ, ಅದು ಸ್ಪ್ರೇ ಅಂದ್ರೆ ಇದು ಬರುತ್ತಲ್ಲ ಅಣ್ಣ, ಇವಾಗ ಎಣ್ಣೆ ರೂಪದಾಗ ಬರ್ತದ ಅಣ್ಣ. ಅದು 12, ಒಂದಕ್ಕೆ ಎಷ್ಟಾಗತ್ತೆ? ಒಂದಕ್ಕೆ ಅಣ್ಣ ಅದು 10 ಸಾವಿರ ರೂಪಾಯಿ ಗಿಲ್ಟರ್ನ ಐತೆ ಅಣ್ಣ. ಅದು ಲೀಟರ್ 10,000? ಎಷ್ಟು ಲೀಟರ್? 10,000 ಅಂದ್ರೆ 1 ಎಕರೆಗೆ 1,000 ಬರುತ್ತ ಅಣ್ಣ. ಅದು ಅದೇ 50,000 ಆಗೋಯ್ತು. ಟೋಟಲ್ 1 ಲಕ್ಷ ರೂಪಾಯಿ ಕ್ರಿಮಿನಾಶಕ ಮತ್ತೆ ಯೂರಿಯಾ ಹೋಗ್ತಿತ್ತು. ಅಣ್ಣ ನೀನ್ ಏನಾರ ಬೈ ಅಣ್ಣ, ನಾನು ಬಯಸ್ಕೋತೀನಿ. ಒಂದು ಅಂದ್ರೆ 6 ಮಂತಿಗೆ ಒಮ್ಮೆ ನಾವು ಅಮೌಂಟ್ ಕಟ್ತೀವಿ ಅಣ್ಣ ಅಲ್ಲಿ ಫರ್ಟಿಲೈಸರ್ ಶಾಪ್ಗೆ. 50 ಎಕರೆ ಅಂದ್ರೆ 6 ರಿಂದ 7 ಲಕ್ಷ ರೂಪಾಯಿ ಅವ್ರದೇ ಆಗುತ್ತೆ ಅಣ್ಣ. ಮತ್ತೆ ಕತ್ತೆ ಕಾಯಕ್ ಹೋಗಿ ಏನು? ಹೌದಣ್ಣ, ಹೌದು, ನಿಜ ಅಣ್ಣ, ನಿಜ ನಿಜ. ನನ್ಗೆ ಇವಾಗ ಇವಾಗ ಎಲ್ಲ ಗೊತ್ತಾಗ್ತಿದೆ ಅಣ್ಣ, ಮೊದ್ಲೆಲ್ಲ ಅಣ್ಣವ್ರ ಕೈನಾಗಿತ್ತ ಅಣ್ಣ ಅದು. ಕೀಟಕ್ಕಿಂತ ಕೀಟ ನಾಶಕನೇ ಹೆಚ್ಚು ತಿಂತ ಇದೆ ನಿಮ್ಮನ್ನ. ಹೌದಣ್ಣ, ನಿಜ. ಇವಾಗ ಹೊಸ ಶೇತ್ಕಡಿಲಿ ಏನ್ ಪ್ರಯೋಜನ ಮಾಡಿದೆ? ಏನ್ ಪ್ರಯೋಜನ? ಹೊಸ ಶೇತ್ಕಡಿಲಿ ಯೂರಿಯಾ ಬಳಸ್ಲಿಲ್ಲ. ಹೌದಣ್ಣ, ಏನಣ್ಣ ನಮ್ದು ಹೆಂಗೈತೆ ಅಂದ್ರೆ ಲೈಫ್. ಅಪ್ಪ ಅಮ್ಮ ಹಾಕಿದ ಆಲದ ಮರ ನಾವು ಜೋತಾಡ್ತಾ ಇದೀವಿ ಅಣ್ಣ ಅಷ್ಟೇ. ಮಾತಾಡ್ಬಿಡ. ಹೊಸ ರೀತಿಯ ವ್ಯವಸಾಯ 1 ಎಕರೆಯಲ್ಲಿ ಶುರು ಮಾಡಿದ್ಯ, ಹೌದಣ್ಣ. ಅದರಲ್ಲಿ ಯೂರಿಯಾ ಬಳಸಲಿಲ್ಲ. ಇಲ್ಲ ಅಣ್ಣ, ಅಂದ್ರೆ ಅಂದ್ರೆ ಬಳಸಿದೀನಿ ಅಣ್ಣ, ಸ್ವಲ್ಪ ಪ್ರಮಾಣದಲ್ಲಿ ಬಳಸಿನಿ, ಒಂದು 10 ಕೆಜಿ ಬಳಸಿದೀನಿ ಅಣ್ಣ ಅಷ್ಟೇ. ಓಕೆ, ಕ್ರಿಮಿನಾಶಕ? ಕ್ರಿಮಿನಾಶಕ ಇನ್ನ ಇಲ್ಲ ಅಣ್ಣ, ಅವರೇ ಕೊಟ್ಟಿರೋದು 3-4 ಸರಿ ಸ್ಪ್ರೇ ತಗೊಂಡಿದ್ದೀನಿ ಅಣ್ಣ. ಎನ್ ಪಿ ಕೆ ಏನ್ ಕೊಟ್ಟಿದಾರೆ ಅಣ್ಣ, ಎನ್ ಪಿ ಕೆ, ರಾಪ್ ಅಪ್, ಸ್ಟೀಮ್ ರಿಚ್ ಅಂತ, ಬಯೋ 19 ಅಂತ ಕೊಟ್ಟಿದಾರೆ ಅಣ್ಣ ಅವರು. ಅದನ್ನೇ ಸ್ಪ್ರೇ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ ಇಲ್ಲಿವರೆಗೆ. ಲಾಸ್ಟ್ ಇನ್ನೊಂದು ಸ್ಪ್ರೇ ಉಳಿದಿದೆ ಅಣ್ಣ ಅಷ್ಟೇ. ಅದು ನೀನ್ ಯಾಕೋ ಕೋಕೋ ಪಿಟ್ ಬಳಸಿಲ್ಲ? ಅದು ಐಡಿಯಾ ಇಲ್ಲ ಅಣ್ಣ ನನ್ಗೆ. ಕೋಕೋ ಪಿಟ್ ಗೊಬ್ಬರ ಅದು. ಹೌದಣ್ಣ, ಅದು ಮತ್ತೆ ಇದು ನಮ್ಮ ಜೀವ್, ಇದು ಹಸುವಿನ ಗೊಬ್ಬರ? ಹಸು ಇಲ್ಲ ಅಣ್ಣ, ಒಂದಿದೆ. ಜಾಸ್ತಿ ಇಲ್ಲ, ಮೊದ್ಲೆಲ್ಲ ಇದ್ದು ಅಪ್ಪ ಅಮ್ಮವ್ರ ಕೈ ಮ್ಯಾಗೆ ನಾವೆಲ್ಲ ಮಾರ್ಕೊಂಡ್ ಬಿಡ್ತಿದೀವಿ ಅಣ್ಣ. ಟ್ರ್ಯಾಕ್ಟರ್ ತಂದು ಎಲ್ಲ ನಾವು ಎಲ್ಲ ಎಲ್ಲ ಇತ್ತಣ್ಣ, ಎತ್ತಿ ಇತ್ತು ನಮ್ ಎಲ್ಲ. ತಾತನ ಕಾಲದಲ್ಲಿ ದನದಿಂದ ಉಳ್ತಾ ಇದ್ರು ಜಾಸ್ತಿ ಫಲ ಸಿಗೋದು. ಈ 100% ಟ್ರ್ಯಾಕ್ಟರ್ ಅಣ್ಣ ಬಂದು ಸತ್ಯ. ಏನಾಗಿದೆ, ಭೂಮಿ ಟ್ರ್ಯಾಕ್ಟರ್ ಭಾರಕ್ಕೆ ಭೂಮಿ ಟೈಟ್ ಆಗ್ಬಿಡುತ್ತೆ, ಎರೆಹುಳ ಸತ್ತೋಗುತ್ತೆ. 100% ಅಣ್ಣ, ಹೌದು. ಎರೆಹುಳ ಸತ್ತೋದ್ಮೇಲೆ ನೀವು ಭೂಮಿಲಿ ತೂತ್ ಮಾಡೋಕೆ ಆಗಲ್ಲ ಎರೆಹುಳಗಳಿಗೆ. ಕಡಿಮೆ ಇಲ್ಲ, ಇಲ್ಲೇ ಇಲ್ಲ ಅಣ್ಣ, ಎರೆಹುಳು ಹುಡುಕಾಡೋದಕ್ಕೆ ಸಹಿತ ಸಿಗ್ತಾ ಇಲ್ಲ. ಅದಕ್ಕೆ ನೀವು ಟ್ರ್ಯಾಕ್ಟರ್ ಬಿಟ್ಬಿಟ್ಟು ಇವಾಗ ಮತ್ತೆ ದನಗಳ ಶೇತ್ ಕಡೆ ಶುರು ಮಾಡು.
ಹೌದಣ್ಣ. ಒಂದು ಜನಜೀವನನು ಆಗತ್ತೆ ನೋಡು. ಇವಾಗ ಲೀಟರ್ ಖರ್ಚಿದ್ದೇ ಇರುತ್ತೆ, ಪೆಟ್ರೋಲ್ ಡೀಸೆಲ್ ಇರುತ್ತೆ, ಜಾಸ್ತಿ ಮಾರಕ್ ಬಿಡು. ಹಣ ಇವಾಗ ಜೀವನಗಳಿಗೆ ಜನಗಳಿಗೆ ಒಂದು ಆದಾಯ ಕೊಟ್ಟಂಗ ಆಗುತ್ತೆ ಉಳೋದ್ರಿಂದ. ದನಗಳಿಗೆ ಮೇವು ಇದ್ದೇ ಇರುತ್ತೆ ನಿಮ್ಮ ಹತ್ರ, ಹೌದಣ್ಣ, ಇದೆ ಅಣ್ಣ. ಮತ್ತೆ ಶುರು ಮಾಡಿದ್ರೆ ಹೆಂಗೆ ಯೋಚನೆ ಇವಾಗ ಮಾಡಿ. ಮತ್ತ ಮತ್ತ ಅಂದ್ರೆ ನಾವು ಎಲ್ಲ ಮೊದಲ ಲೈಫ್ಗೆ ಹೋಗ್ಬೇಕಂತೀರ ಅಣ್ಣ ನೀವು? ಹೌದು, ಇಲ್ಲಾಂದ್ರೆ ನೋಡು, ಈ ಟ್ರ್ಯಾಕ್ಟರ್ ನ ಇನ್ನೊಂದು 10 ವರ್ಷ ಬಳಸಿದ್ರೆ ನಿಮ್ ಮಕ್ಕಳ ಕಾಲಕ್ಕೆ ಭೂಮಿ ನಮ್ಮ ಮತ್ತೆ ಹೆಂಗೆ ಟೈಟ್ ಆಗುತ್ತೆ, ಸಿಮೆಂಟ್ಗಿಂತ ಟೈಟ್ ಆಗ್ತದೆ. ಇವಾಗ ಆಲ್ರೆಡಿ ಆಗ್ಬಿಟ್ಟೈತೆ ಅಣ್ಣ. ನನ್ನ ಪ್ರಕಾರ ನಾನು 10 ವರ್ಷ ಅಣ್ಣ ಸರ್ವಿಸ್, ಇವಾಗ ನಾನು PUC ಮುಗಿಸಿನಿ, ಇದಕ್ಕೆ ಬಿದ್ದ ಇದೇ ಕೆಲಸ ಅಣ್ಣ. ಹಂಗಾದ್ರೆ ನಿನ್ ಮಕ್ಕಳ ಗತಿ ಏನು? 100% ಅಣ್ಣ, ಸತ್ಯ ಅದಕ್ಕೆ ಒಪ್ಕೊಳ್ಬೇಕು. ಯೋಚನೆ ಮಾಡು, ನಾವು ಮತ್ತೆ ಹೌದು ಉಳೋದು ಶುರು ಮಾಡಿ. ಈ ಒಂದು ದನದ ಭಾರಕ್ಕೆ ಹೌದು ಭೂಮಿ ಗಟ್ಟಿಯಾಗತ್ತೆ ಅಂತ ಹೇಳೋ. ಹೌದಣ್ಣ. ಆದ್ರೂ ವಿಧಿ ಇಲ್ಲದೆ ದನಗಳನ್ನ ಬಳಸೋರು. ಹೌದಣ್ಣ. ಇವಾಗ ನೀನೇ ಹೇಳು, ಇವಾಗ ಮತ್ತೆ ಟ್ರ್ಯಾಕ್ಟರ್ ಬಳಸ್ತೀಯಾ ಅಥವಾ ದನಗಳನ್ನ ಬಳಸಕ್ ಶುರು ಮಾಡ್ತೀಯಾ? ಏನ್ ನಿಮ್ಮಲ್ಲಿ ಕೂಲಿಗಳು ಸಿಗಲ್ವಾ? ದುನಿಯಾ ಸಿಗ್ತಾರಣ್ಣ, ಜಾಸ್ತಿ ಅಣ್ಣ ರೇಟ್. ಇಷ್ಟೊತ್ತೆಲ್ಲ ಹೋಗ್ತಾರಣ್ಣ, ಬೆಳಗ್ಗೆ ಬರ್ತಾರೆ 8 ಗಂಟೆಗೆಲ್ಲ, 1 ಗಂಟೆಗೆ ಹೋಗ್ತಾರೆ. ಗಂಡ್ ಮಕ್ಳಿಗೆ ಅಂದ್ರೆ 500 ಕೊಡ್ಬೇಕಣ್ಣ, ಹೆಣ್ ಮಕ್ಳಿಗೆ ಅಂದ್ರೆ 300 ಆಯ್ತು. ಇವಾಗ ಕೊಡ್ಬೇಕಣ್ಣ. ಸದ್ಯಕ್ಕೆ ಟ್ರ್ಯಾಕ್ಟರ್ ಮಾರಕ್ ಬಿಟ್ಟು ಟ್ರಿಲ್ಲರ್ ಇಡು. ಹಾ, ಟ್ರಿಲ್ಲರ್ ಅಣ್ಣ. ಟಿಲ್ಲರ್ ಬೆಟರು, ಯಾಕಂದ್ರೆ ಭಾರ ಕಡಿಮೆ ಇರುತ್ತೆ. ಹೌದಣ್ಣ, ಟಿಲ್ಲರ್ ಅಂತಾರಲ್ಲ, ಹೌದು ಅಣ್ಣ, ಇದೆ ಅಣ್ಣ. ಟ್ರ್ಯಾಕ್ಟರ್ ಎಲ್ಲ ಯಾಕಪ್ಪ ತುಂಬಾ ಭಾರ ಕಣ? ಅಣ್ಣ ಇವಾಗ ನಾವು ಭತ್ತ ನಾಟಿ ಮಾಡ್ಬೇಕಂದ್ರೆ, ಕೆಜಿಲ್ ಮಾಡ್ಬೇಕಂದ್ರೆ ಟ್ರ್ಯಾಕ್ಟರ್ ಬೇಕಲ್ಲ ಅಣ್ಣ. ಎತ್ತಿಂದಂದ್ರೆ ಮಾಡಕ್ ಬರಲ್ಲ. ಅದಕ್ಕೆ ಟಿಲ್ಲರ್ ಆದ್ರೆ ಟಿಲ್ಲರ್ ಅಂದ್ರೆ ಈಗ ಒಣ ಬೇಸಾಯ ಅಂದ್ರೆ ಮಾಡ್ಕೊಳ್ಬಹುದಣ್ಣ ಟಿಲ್ಲರ್. ಇವಾಗ ನೀರ್ ಬಿಟ್ಟು ಆ ಮಣ್ಣಿನ ಹದ ಮಾಡ್ಬೇಕಲ್ಲಣ್ಣ, ಅಂದ್ರೆ ಕೆಬ್ಬಣ ಗಾಲಿ ಹಾಕಿ ಉಳಿಸ್ತ ಅಂತ ಹೇಳ್ತೀವಣ್ಣ. ನಾವು ಟೈರ್ ಇರಲ್ಲಣ್ಣ, ಬರೇ ಕೆಬ್ಬಣದ್ವೇ ಗಾಲಿ ಹಾಕಿ ಅದನ್ನ ಓಡ್ಸಾಡಿದ್ವಿ ಅಣ್ಣ ಕೆಸರಲ್ಲಿ, ಅದ ಹದ ಆಗುತ್ತದಣ್ಣ ನೆಲ, ಅವಾಗ ನಾಟಿ ಮಾಡ್ತಾರಣ್ಣ. ಏನೋ ಮಾಡಪ್ಪ ನೀನು. ಆದ್ರೂ ಏನು ಉಳಿತಾ ಇದೀನೋ? ಸಾಲ ಎಷ್ಟಿದೆ? ಇಲ್ಲಣ್ಣ, ಸಾಲ ಮಾಡಿಲ್ಲಣ್ಣ. ನೀವು ಹೇಳೋದನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು. ಇದ್ದಷ್ಟರಲ್ಲೇ ಒಂದ್ ಚೀಲ ಕಡಿಮೆ ಆಗ್ಲಣ್ಣ, ಸಾಲ ಎತ್ತಬಾರ್ದು ಅನ್ನೋದೊಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಣ್ಣ. ನಿಜನಾ? ಹೌದಣ್ಣ. ನಿನಗೆ ಸಾಲ ಇಲ್ವೇನಾ? ಇಲ್ಲ ಅಣ್ಣ. ಏ ವೀರ ಕಣ ನೀನು. ಅಣ್ಣ ನಿನ್ ನೀವು ನಿಮ್ ಫಾಲೋವರ್ಸ್ ಅಣ್ಣ. ನಾನು ಹೇಳ್ತಿದ್ದೀನಿ ಅಣ್ಣ, ಎಷ್ಟೋ ಸರಿ ಫೋನ್ ಕೈಗೆ ಎತ್ಕೊಂಡಿದ್ದೀನಿ, ಮಾಡಿಲ್ಲ ಅಣ್ಣ, ನಾನು ಕಾಟ ಕೊಡ್ಬಾರ್ದು ಅನ್ನೋದೊಂದು ನನಗೆ. ಏಯ್, ನನ್ನ ಫಾಲೋವರ್ಸ್ ಎಷ್ಟು ತಪ್ಪು ಮಾತಾಡ್ತಾ ಇದೀಯಾ? ಯಾಕ್ ಗೊತ್ತಾ? ನಿಮ್ಮ ವ್ಯವಸಾಯ ಮಾಡ್ಬೇಕಾದ್ರೆ ನಿಮ್ ಕಾಲ್ ಕೆಸರಾಗಿರುತ್ತಲ್ಲ, ಆ ಕೆಸರಾಗಿರೋ ಕಾಲ್ ಕೆಳಗಿರೋ ಕೆಸರಿನ ಕಣ ನಾನು. ಇಲ್ಲ ಅಣ್ಣ, ಸಾರಿ, ನನ್ಗ ನಂಗ ಏನೋ ಒಂಥರ ಖುಷಿಗಳು ಬರ್ತಾ ಇದೆ, ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ. ನೀವು ನಿಮ್ ಮುಂದೆ ಏನಿದೆಯೋ, ಇವನು ಏನೋ ಓದ್ಕೊಂಡಿದ್ದಾನೆ. ನೀನು ನೀನು ಕಾಲಲ್ಲಿ ಓದಿದೀಯಾ? ನಾನು ಕಣ್ಣಲ್ಲಿ ಓದಿದೀನಿ. ಅಣ್ಣ ನಿನ್ನಷ್ಟು ಅಣ್ಣ, ನಿನ್ನ ಉಗುರು ಕೂಡ ಸಮ ಇಲ್ಲ ಅಣ್ಣ. ನಾನು ಎಷ್ಟು ಜ್ಞಾನಿ ಅಣ್ಣ, ನೀನು ಎಲ್ಲದ್ರಲ್ಲಿ ತಿಳ್ಕೊಂಡಿದ್ದೀಯ ಅಣ್ಣ. ನಾನು ಅದೇ ಅನ್ಕೋತಿದ್ದೀನಿ. ನನ್ಗ ನಮ್ಮ ಮನೆಗೆ ಓದಿಸಿದ್ರು ಅಣ್ಣ, ತುಂಬಾ ಬಡತನದಲ್ಲಿ ಓದಿಸಿದ್ರು ನಮ್ಮ ಮಮ್ಮಿ. ಪೈರ್ ನಾಟ್ತಿಯಲ್ಲ, ಒಂದು ಪೈರ್ ನಾಟೋದಕ್ಕೆ ಒಂದು ಸಲ ಬಗ್ಗಬೇಕು ಅಂತ ಇಟ್ಕೋ. ಹೌದಣ್ಣ, 1 ಎಕರೆ ನಾಟಬೇಕು ಅಂದ್ರೆ ಸುಮಾರು 1000 ಸಲ ಬಗ್ಗಬೇಕಾಗುತ್ತೆ. ಹೌದಣ್ಣ, ಆ ಒಂದು ಸಲ ಬಗ್ಗಕ್ಕೂ ಆಗುದಿಲ್ಲ. ನಿಮ್ ಯೋಗ್ಯತೆಗೆ ನಾವು ಏನು ಇಲ್ಲ, ಏನೋ ಬೊಗಳತಿರ್ತೀವಿ ಅಷ್ಟೇ. ಹೌದಣ್ಣ, ಚಿಂತೆ ಮಾಡ್ಬಿಡ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಸಾಲ ಒಂದು ಮಾಡ್ಬಿಡ, ಆಯ್ತು ಅಣ್ಣ. ಬುದ್ಧಿ ಉಪಯೋಗಿಸ್ಕೊಂಡು ಇದು ಕೋಕೋ ಪಿಟ್ ಅಂದ್ರೆ ಏನು ಅಂತ ರಿಸರ್ಚ್ ಮಾಡಿ. ಅಣ್ಣ, ಅಂದ್ರೆ ಈ ಕೋಕೋನಟ್ ಇದೆಯಲ್ಲ ನಮ್ಮ, ಇದು ನಮ್ಮ ಇದು ತೆಂಗಿನ ಮರ, ತೆಂಗಿನ ಮರದ ನಾರಿನಿಂದ ಮಾಡಿರುವಂತಹ ಕೋಕೋ ಪಿಟ್ ಗೊಬ್ಬರ, ಅಣ್ಣ, ಮತ್ತೆ ಗೋವುಗಳ ಗೊಬ್ಬರ. ಅಣ್ಣ, ಈ ಗೋವುಗಳ ಗೊಬ್ಬರ ಇದೆಯಲ್ಲ, ಸ್ವದೇಶಿ ಗೋವುಗಳನ್ನ ಸಾಕೋಕ್ ಶುರು ಮಾಡಿ ನೀನು. ಇವಾಗ ಆಯ್ತಣ್ಣ, 33 ತಳಿ ಹಳ್ಳಿಕಾರರು ಮತ್ತೆ ಅಮೃತ್ ಮಹಲ್ಲು ಇವನ್ನ ಸಾಕೋಕ್ ಶುರು ಮಾಡು. ಅವೆರಡು ನೇಗಿಲಿಗೆ ಚೆನ್ನಾಗಿರುತ್ತೆ. ಮತ್ತೆ ಕಿಲಾರಿ ಕೂಡ ಚೆನ್ನಾಗಿರುತ್ತೆ. ನಿನ್ ಕೈಲಾದ್ರೆ ಇದು ತರಿಸ್ಕೋ, ಒಳ್ಳೇದು, ನಿನ್ ಮನೆಗೆ ಒಂದು ಶೋಭೆ ಬಂದ್ಬಿಡುತ್ತೆ. ಕಾಂಕ್ರೀಜ್ ಅಂತ ಸಿಗುತ್ತೆ, ಅದು ಆಕಳಣ. ಅದು ಎತ್ತು ಆಕಳು ಎರಡು. ಅದೇನಂದ್ರೆ ಆಕಳು ಚೆನ್ನಾಗಿ ತುಪ್ಪನೂ ಕೊಡುತ್ತೆ, ಹಾಲು ಕೊಡುತ್ತೆ. ಅದರ ತುಪ್ಪಕ್ಕೆ ಬೆಲೆ ಜಾಸ್ತಿ ಇದೆ, ವಿದೇಶಗಳಲ್ಲೆಲ್ಲ 6,000 ರೂಪಾಯಿ ಆಗುತ್ತೆ ಅದ್ರ ಬೆಲೆ. 1 ಕೆಜಿ ಗಣ. ಆದ್ರೆ ಇಲ್ಲಿ ಕಡಿಮೆನೆ ಆಗುತ್ತೆ, ಇಲ್ಲೊಂದು 2,000 ಆಗುತ್ತೆ. ಬಟ್ ಏನಂದ್ರೆ ಅದು ನೀವೇ ತಿಂದ್ರೆ ಎಲ್ಲಿಗೂ ಮಾರೋದೇ ಬೇಡ. ನೀವೇ ತಿಂದ್ರೆ 1,000 ಕಾಲ 100 ಕಾಲ ಬದುಕ್ತೀರಿ, ಡಾಕ್ಟರ್ಗಳಿಗೆಲ್ಲ ದುಡ್ಡು ಕೊಡೋಂಗಿಲ್ಲ.
ಹೌದಣ್ಣ. ಹಾಗಾಗಿ ಕಾಂಕ್ರೀಚ್ ಇದಾದ್ರೆ ಅಮೃತ ಮಹಲ್ ಇವೆಲ್ಲ ಆದ್ರೆ ಅದು ಕೂಡ ಬೆಲೆ 1,000 ಆದ್ರೂ ಸಿಗುತ್ತೆ ನಿಮ್ಗೆ ತುಪ್ಪಕ್ಕೆ. ಹೌದಣ್ಣ, ಹೌದು, ನೀವ್ ಏನು ಗೊತ್ತಿಲ್ಲ ಹೋಗ್ರೋ. ನಿಮ್ ನಿಜ ಅಣ್ಣ, ಟ್ರ್ಯಾಕ್ಟರ್ ನಿಜ ಅಣ್ಣ. ಏ ನಿಮ್ ಟ್ರ್ಯಾಕ್ಟರ್ ಹಾಲು ಕೊಡತ್ತಾ ಪೆಟ್ರೋಲ್ ನುಂಗತ್ತಾ? ಏನಿಲ್ಲ ಅಣ್ಣ, 100 ರೂಪಾಯಿ ಲೀಟರ್ ಡೀಸೆಲು, ಮತ್ತೆ ಅದನ್ನ ಹೋಗಿ ತಂದು ಹಾಕೋದು, ನೋಡು, ಅದು ಟ್ರ್ಯಾಕ್ಟರ್ ಆಳು ಮೂಳು ಹಾಲು ಅಣ್ಣ. ಕೊಡೋದಿಲ್ಲ, ಆದ್ರೆ ಎತ್ತು ಹಸು ಇವುಗಳಿಂದ ಉತ್ಪನ್ನಗಳು, ಗೊಬ್ಬರ ನಿಮ್ಗೆ ಸಿಗುತ್ತೆ ಫ್ರೀಯಾಗಿ. ಮತ್ತೆ ವೇಸ್ಟ್ ಆಗೋ ಹುಲ್ಲು ತಿನ್ನತ್ತೆ, ಮತ್ತೆ ಚೆನ್ನಾಗಿ ದುಡಿಯತ್ತೆ. ಹೀಗಿರುವಾಗ ನೀನು ಇನ್ಮೇಲೆ ದನದ ವ್ಯವಸಾಯಕ್ಕೆ ಮುಂದಾಗು. ಅಣ್ಣ ಸತ್ಯ ಅಣ್ಣ, ನೀನ್ ಹೇಳಿರೋದು ನಾನು ಅನ್ಕೊಂಡಿರೋದು. ನನ್ಗ ಇವಾಗ ಅಮೌಂಟ್ ಇಲ್ಲ ಅಣ್ಣ ನನ್ನ ಹತ್ರ, ನಾನು ಬ್ಯಾಂಕ್ ಲೋನ್ಗೆ ಟ್ರೈ ಮಾಡ್ತಿದ್ದೀನಿ ಅಣ್ಣ. ಮತ್ತೆ ಲೋನ್ ಮಾಡಲ್ಲ ಅಂತೇಳಿ ಮಾಡ್ತಿದ್ದೀರಲ್ಲ, ಅಲ್ಲ ಅಣ್ಣ, ಅಂದ್ರೆ ನಾನು ಅದನ್ನೇ ನೀವು ಹೇಳಿರೋದನ್ನೇ ಮಾಡ್ಬೇಕಂತ ನಂದು ಐತ ಏನು ಅಣ್ಣ. ಲೋನ್ ಹೋದ್ರು ಪರವಾಗಿಲ್ಲ, ಲೋನ್ ಮಾಡ್ಬೇಡ. ಬೇಡ ಅಣ್ಣ ನೀನ್ ದನದ ವ್ಯವಸಾಯ ಮಾಡಿದ್ರು ಪರವಾಗಿಲ್ಲ, ಲೋನ್ ಮಾಡ್ಬೇಡ. ಅಣ್ಣ. ಮತ್ತೆ ಇವಾಗ ನಾ ಅಣ್ಣ ಒಂದ್ ಸೆಕೆಂಡ್ ನಾನು ಹೇಳ. ಇವಾಗ ನಂದೇನ್ ಉದ್ದೇಶ ಇತ್ತಣ್ಣ, ಸ್ವಲ್ಪ ಅಮೌಂಟ್ ತೆಕ್ಕೊಂಡು ಬ್ಯಾಂಕಿಂದ, ಅದರಲ್ಲಿ ಒಂದಿಷ್ಟು ಆಕಳ ತಗೊಂಡು ಶೆಡ್ ಮಾಡ್ಕೊಂಡಣ. ಜಾಗ ಐತೆ ಅಣ್ಣ ಊರ ಹತ್ರ 1 ಎಕರೆ. ಏನು ಬೇಡ, ನಿನ್ ಟ್ರ್ಯಾಕ್ಟರ್ ಮಾರ್ಬಿಟ್ಟು ಆಕಳ ತಗೋ, ಇಲ್ಲ ಅಂದ್ರೆ ಇವಾಗೊಂದು ಆಕಳ ಮರಿಗಳು ಸಿಗತ್ತೆ, 1 ಲಕ್ಷ ರೂಪಾಯಿ ಅಲ್ಲಿ ಐದು ಮರಿ ಸಿಗತ್ತೆ. ಅಣ್ಣ 5 ರಿಂದ 6 ಮರಿ, 6 ಮರಿ ಹೆಣ್ಣು ಮರಿ, ಒಂದು 5 ಹೆಣ್ಣು ಮರಿ, ಒಂದು ಗಂಡು ಮರಿ ತಗೊಂಡ್ಬಿಟ್ಟು ಅಣ್ಣ. ಅದನ್ನ ಸಾಕೋಕ್ ಶುರು ಮಾಡು. ಒಂದು 2-3 ವರ್ಷದಲ್ಲಿ ಅದು ಫಲ ಕೊಡಕ್ ಶುರು ಮಾಡುತ್ತೆ. ಅವು ಹಂಗಂತ್ರಿ ಸುಮ್ಮನೆ ಅಣ್ಣ. ವೇಸ್ಟ್. ನೀನು ಸಾಲ ಮಾಡಿದ್ಯಾ, ಕಾಲ್ ಮುರಿದು ಹಾಕ್ಬಿಡ್ತೀನಿ ಕತ್ತೆ. ಇಲ್ಲ ಅಣ್ಣ, 100% ಸಾಲ ಮಾಡಲ್ಲ ಅಣ್ಣ. ನಾನು ಇದ್ದದ್ರಲ್ಲಿ ಏನಾದ್ರೂ ಒಂದ್ ದಿವಸ ಉಪವಾಸ ಇದ್ರೆ ಚಿಂತೆ ಇಲ್ಲ, ಸಾಲ ಮಾಡಲ್ಲ ಅಣ್ಣ. ನಿನ್ ಸತ್ಯವಾಗ್ಲಿ ಏನು ಮತ್ತೆ ಹೇಳ್ತೀನಿ ನಿನ್ ಬ್ಯಾಂಕ್ ಮುಂದೆ. ಲೋನ್ ಅಂತೀಯ? ಇಲ್ಲ ಅಣ್ಣ, ಅದ್ ನಂದೇನು ಜಾಸ್ತಿ ಮಾಡಿದ್ರೆ ಹೊಲಕ್ ಯೂಸ್ ಮಾಡಿದ್ರೆ ಆಯ್ತು ಅಂತ ಹಿಂಗ ತಿಳ್ಕೊಂಡಿದ್ದೆ ಅಣ್ಣ. ಇಲ್ಲ ಜಾಸ್ತಿ ಇಲ್ಲ, 2 ಮರಿ ಕಿಲಾರಿ ಅಥವಾ ಇದು ಹಳ್ಳಿಕಾರು ಅಥವಾ ಅಮೃತ ಮಹಲ್ ಎರಡು ಗಂಡು ತಗೊಂಡ್ಬಂದ್ಬಿಡು ಚಿಕ್ಕದು, ಅಣ್ಣ. ಚೆನ್ನಾಗಿ ಬೆಳೆಸು ಪ್ರೀತಿಯಿಂದ ಚಿಕ್ಕ ವಯಸ್ಸಿಂದಲೇ ಅಣ್ಣ ಚೆನ್ನಾಗಿ ಬೆಳೆಸೋ, ಮತ್ತೆ ನೇಗಿಲಿಕ್ಕೆ ಶುರುವಾಗತ್ತೆ. ಹಂಗೆ ಅಣ್ಣ. ನಿಧಾನಕ್ಕೆ ಇದನ್ನ ಬೆಳೆಸಿ ಆ ಟ್ರ್ಯಾಕ್ಟರ್ ಇಂದ ದೂರ ಆಗ್ಬಿಡು, ಮತ್ತೆ 4 ಹೆಣ್ಣು ತಗೊಂಡ್ಬಂದ್ಬಿಡು, ಅಣ್ಣ. ಒಳ್ಳೆ ಜಾತಿ ತಗೊಂಡ್ಬಂದ್ಬಿಡು. ಅವಾಗ ಏನಾಗತ್ತೆ ನಿನ್ನಲ್ಲಿ, ಮತ್ತೆ ತಳಿ ಕೂಡ ಬೆಳೆಯತ್ತೆ. ಹೌದಣ್ಣ. ಪ್ರಾಣಿಗಳು ಜಾಸ್ತಿ ಇದ್ರೆ ರೈತ ಬೆಳೀತಾನೆ. ನಾಯಿಗಳು, ಹೌದು. ಬೆಕ್ಕುಗಳು ಇವೆಲ್ಲ ಈ ಮನೆ ತುಂಬಾ, ಇದು ಜಮೀನ್ ತುಂಬಾ ಇರಬೇಕು. ಅವಾಗ ಅದ್ರ ಗೊಬ್ಬರದಿಂದ ಭೂಮಿಗೆ ಸಂಪತ್ ಸಿಗುತ್ತೆ. ಅದು ನಾವು ಯಾವಾಗ ಸಣ್ಣವ್ರು ಇರುವಾಗ ನಾಯಿಗಳಂತೂ, ನಮ್ಮ ನೀನು 50 ಎಕರೆ ಇದೆ ಅಂದ್ರೆ ಕರೆಕ್ಟ್ ಆಗಿ 5 ನಾಯಿ ಆದ್ರೂ ಇರ್ಬೇಕು ನಿನ್ ಹತ್ರ. ಯಾಕೆ ಗೊತ್ತಾ, ನಾಯಿಗಳಿಂದ ವ್ಯವಸಾಯಕ್ಕೆ ಏನು ಬೆನಿಫಿಟ್ ಅಂತ ಯಾರಿಗೂ ಗೊತ್ತಿಲ್ಲ, ಇದುವರೆಗೂ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಹೌದಣ್ಣ. ನಾಯಿಗಳಿಂದ ಆಗುವ ಬೆನಿಫಿಟ್ ಇದೆಯಲ್ಲ, ದನಗಳಿಂದ ಎಷ್ಟಾಗುತ್ತೋ ಅಷ್ಟೇ ಆಗತ್ತೆ. ನಿನ್ ಗೊತ್ತಿರ್ಬೋದು, ನಾಯಿ ನೋಡಿ ಎಲ್ಲ ಕಡೆ ಮೂಸ್ ನೋಡ್ತಾ ಇರುತ್ತೆ. ಹೌದಣ್ಣ. ಅದು ನಿಮ್ ಜಮೀನನ್ನ ಸ್ವಾದಿಷ್ಟವಾಗಿ ಮಾಡುತ್ತೆ. ಹೌದಣ್ಣ. ಹೌದು, ನಾಯಿ ಇಲ್ದೇ ಇರೋ ರೈತ ಉದ್ಧಾರ ಆಗಲ್ವೋ? ಅರೆ ಅರೆ, ನಮ್ಗ್ ಗೊತ್ತಿಲ್ಲಲ್ಲ ಅಣ್ಣ ಇದು. ಒಂದು 5 ನಾಯಿ, ಒಳ್ಳೆ ನಾಯಿ ಸಾಕು, ಅಣ್ಣ ಮುದೋಳ ತಗೊಂಬಂದ್ ಸಾಕು. ಅಣ್ಣ. ಚೆನ್ನಾಗಿ ಕಟ್ಟಾಕ್ಬೇಡ, ಇಲ್ಲ ಎಲ್ಲಾರಿಂದ ಅಣ್ಣ. ಫ್ರೆಂಡ್ ಆಗಿರಿ, ಯಾರನ್ನ ಏನ್ ಬೊಗಳೋದು ಬೇಡ. ಅದು ಆದ್ರೆ ನಿನ್ ಜಮೀನಲ್ಲಿ ಓಡಾಡ್ಕೊಂಡಿರ್ಬೇಕಷ್ಟೇ. ಸರಿ ಅಣ್ಣ, ಸರಿ ಅಣ್ಣ. ಅದು ಹಾವು ಕಚ್ಚಿದ್ರು ಪರವಾಗಿಲ್ಲ, ಏನು ಅದಕ್ಕೆ ಹೊಂದಾಣಿಕೊಂಡು ಹೋಗ್ಬಿಡುತ್ತೆ. ಹಾವುಗಳು ನಾಯಿಗೆ ಹೊಂದ್ಕೊಂಡು, ನಾಯಿಗಳು ಹಾವುಗಳಿಗೆ ಹೊಂದ್ಕೊಂಡು ಹೋಗ್ಬಿಡುತ್ತೆ. ಈ ಕೆಲವು ಬಿಗಿನಿಂಗ್ ಅಲ್ಲಿ ಕೆಲವು ನಷ್ಟ ಅನುಭವಿಸ್ಬೋದು. ಹಾವು ಆದ್ರೂ ಸಾಯ್ಬೋದು, ನಾಯಿ ಆದ್ರೂ, ಅದೆಲ್ಲ ಪ್ರಕೃತಿಗೆ ಬಿಟ್ಬಿಡು. ನೀನ್ ಹೌದಣ್ಣ. ಮಾತ್ರ ಮನಸ್ಸಿಂದ ತಂದು ಸಾಕು, ಅದಕ್ಕೂ ದುಡ್ಡು ಏನು ಕೊಡ್ಬೇಡ. ಯಾರಾದ್ರೂ ಸ್ನೇಹಿತರಿದ್ರೆ ಕೊಡ್ತಾರೆ, ಅಣ್ಣ ಅನ್ನೆಸರಿ ದುಡ್ಡು ಖರ್ಚು ಮಾಡೋದು ಬಿಟ್ಬಿಡು. ಸರಿ ಅಣ್ಣ. ದನಗಳು ಅಷ್ಟೇ, ಯಾರಾದ್ರೂ ನೋಡು ಈ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಕಸಾಯಿಗಳು, ಇವಾಗ ಇಲ್ಲೀಗಲ್ ಆಗಿದೆ ಅದು, ಅಂತವ್ರನ್ನ ಹಿಡಿದು ಪೊಲೀಸ್ಗೆ ಹೇಳ್ಬಿಟ್ಟು ನಾನು ಸಾಕ್ತೀನಿ ಅಂತ ಹೇಳಿ ತಗೊಂಬ. ಹೌದಣ್ಣ. ಜನರು ಬುದ್ಧಿವಂತಿಕೆ ಇರಬೇಕು, ಸಹನೆ ಇರಬೇಕು. ಈಗ್ಲೇ ಬೇಕು, ನನ್ ದನ ಸಾಕ್ಬೇಕು ಈಗ್ಲೇ ಬೇಕು, ಲೋನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಲೇಟ್ ತಿಂತೀನಿ. ಮತ್ತೆ ಅವ್ರತ್ರನ್ ಬೈಕೊಳಕ್ ಶುರು ಇಲ್ಲ ಮಾಡ್ತೀನಿ, ಇವನ್ ಇಲ್ಲ ಅಣ್ಣ, ಮಾಡ್ತೀನಿ ಇಲ್ಲ ಅಂತ ಇಲ್ಲ ಹೇಳ್ತಾನೆ. ಅಣ್ಣ, ಇಲ್ಲ ಅಣ್ಣ, ತಲೆಗಳಿಂದ ತೆಗೆದು ಬಿಟ್ಟಿನಿ ಅಣ್ಣ ಇದೀವಾಗ ಅದನ್ನ ನೀವ್ ಹೇಳಿದ ಮೇಲೆ. ಆಯ್ತು ಅಣ್ಣ. ನೋಡೋ, ಇನ್ನೊಂದು ಮನಸ್ಸಲ್ಲಿ ಭಾವನೆ ಬರ್ಬೇಕಂತೆ. ಓ, ನಾನು ಹೌದಣ್ಣ. ಕೋಳಿ ಸಾಕ್ಬೇಕು, ನಾನು ದನ ಸಾಕ್ಬೇಕು. ಇವಾಗ ನೋಡು, ಮೊನ್ನೆ ನಿನಗೆ ಭಾವನೆ ಬಂದಿದ್ದಕ್ಕೆ ಒಳ್ಳೇದಾಯ್ತಾ ಇಲ್ವಾ? ಭಾವನೆ ಬಂದ ತಕ್ಷಣ ದೇವರು ಕೊಡ್ತಾರೆ ನಮ್ಗೆ. ಹೌದಣ್ಣ, ನಿಜ ಅಣ್ಣ. ಅಣ್ಣ ಒಂದ್ಸರಿ ನಮ್ಮ ಯಾದಗಿರಿ ಬನ್ನಿ ಅಣ್ಣ, ನಮ್ಮ ಮನೆಗೂ, ನಮ್ಮ ಊರಿಗೆ ಬನ್ನಿ, ನಮ್ದು ಹಳ್ಳಿ ಅಣ್ಣ. ಯಾದಗಿರಿಗೆ ತುಂಬಾ ಇಷ್ಟ, ಪ್ರಾಣೇಶ್ ಜೊತೆ ಇರ್ತಾರಲ್ಲ ಮಹಾಮನಿ ಅಣ್ಣ. ಮಹಾಮನಿ ತುಂಬಾ ಸ್ನೇಹಿತ, ಹಾ ಅಣ್ಣ. ಕರೀತಾ ಇದ್ದಾನೆ. ಯಾದಗಿರಿ ಬೆಟ್ಟ ಹತ್ತೋಣ ನಾವೆಲ್ಲ.
ಬನ್ನಿ ಅಣ್ಣ, ನೀವ್ ಯಾವಾಗ ಬರ್ತೀರಣ್ಣ, ನನಗೆ ಗೊತ್ತಾಗ್ಬೇಕಲ್ಲ ಅಣ್ಣ ನೀವು ಬರೋದು. ಇಲ್ಲ ನಿಂಗೆ ಹೆಂಗೆ ಬಂದ ಮೇಲೆ ಗೊತ್ತೇ ಆಗತ್ತಲ್ಲ, ಈ ಕತ್ತಲೆಯಿಂದ ಸ್ವಲ್ಪ ಕರ್ನಾಟಕ ಓಡಾಡೋದಕ್ಕ ಇದು ಪಾಪ ಇದು ಈ ಇದಾರಲ್ಲ ಈ ಜೂಜು ಹೌದಣ್ಣ, ನಾನು ಬಹಳ ಸರಿ ಕಮೆಂಟ್ ಮಾಡೀನಿ ಅಣ್ಣ, ನೀವು ನೋಡಿರಲ್ಲ ಸಾವಿರ ಲಕ್ಷಾಂತರ ಜನ ಮಾಡ್ತಾರೆ ಅಣ್ಣ, ನಾನು ಅದರಲ್ಲಿ ಯಾಕೆ ಒಬ್ನು. ಪವಿತ್ರ ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ. ನಮ್ ಕರ್ನಾಟಕಕ್ಕೆ ಎಷ್ಟು ತಾಕತ್ ಇದೆ ಗೊತ್ತಾ ನಿಮಗೆ? 2 ಲಕ್ಷ ಕೋಟಿ ತೆರಿಗೆ ಸಿಗತ್ತೆ. ಸರಿಯಾದ ಸರಿಯಾದ CM ಬಂದು ಸರಿಯಾದ ಡಿಸಿಪ್ಲಿನ್ ಅಲ್ಲಿ ವರ್ಕ್ ಮಾಡಿದ್ರೆ ಅದು 1.5 ಲಕ್ಷ ಕೋಟಿ ಆಗತ್ತೆ. ಅಷ್ಟೇನಾದ್ರೂ ಬಂದ್ರೆ ಆರಾಮಾಗಿ ಭಾರತ ಸರ್ಕಾರಕ್ಕೆ ಹೇಳ್ಬೋದು ನಾವು, ಏಯ್ ನಾವು ಕರ್ನಾಟಕ ನಾವೇ ನೋಡ್ಕೋತೀವಿ ಟೋಟಲ್ ಆರ್ಮಿ ಖರ್ಚು ಅಂತ ಹೇಳಿ. ಅಷ್ಟು ಹೌದಲ್ಲ ಅಣ್ಣ, ಅಂದ್ರೆ ಪೂರಾ ದೇಶದ ಖರ್ಚು ನಾವು ನೋಡ್ಕೋತೀವಿ ಅಂತ ಹೇಳು, ಅಷ್ಟು ನಮ್ಮದು ಇದಿದೆಯೋ ನಮ್ಮ ನಮ್ಮ ಎಲ್ಲ ನಿಜ ಅಣ್ಣ. ರಿಸೋರ್ಸಸ್ ಕರ್ನಾಟಕದಲ್ಲಿ ಅಷ್ಟು ಇದೆ, ಯಾರು ನೆಗ್ಲೆಕ್ಟ್ ಮಾಡ್ತಾ ಇದ್ರು? ನಿಜ ಅಣ್ಣ, ತುಂಬಾ ಜನ ಓದ್ಕೊಂಡಿದ್ದಾರಣ್ಣ, ಇವತ್ತು ಯಾರಿಗೂ ಕೆಲಸ ಇಲ್ಲ ಅಣ್ಣ. ಅದು ಒಂದು ಇವಾಗ ಒಂದು ಆಂಡ್ರೋ ಸೆಟ್ ಇವು ಸೆಟ್ಗಳು ಮಾಡ್ಕೊಂಡ್ಬಿಟ್ರ ಅಣ್ಣ, ರೊಕ್ಕ ಹಾಕೊಂಡ್ರನು ತಾಯಿ ತಂದಿ ದುಡಿಮೆ ಮಾಡ್ತಾರಣ್ಣ, ಅವ್ರು ರೊಕ್ಕ ಹಾಕೊಂಡು ಆನ್ಲೈನ್ ರಮ್ಮಿ ಆಡ್ಲಕ್ ಕೂತಾರ ಇನ್ನೊಂದು, ಅಣ್ಣ. ಬಹಳ ನಾನು ಜನ ನೋಡಿನಿ ಅಣ್ಣ ನಾನು. ಕೊಕ್ಕೋ ಬಿಟ್ಟದು ಒಂದು ನಂಬರ್ ಕೊಡ್ತೀನಿ, ಹಾ ಅಣ್ಣ, ಅವ್ರಿಗೆ ಫೋನ್ ಮಾಡು, 1 ಎಕರೆಗೆ ಅವರು ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡು, ಹಾ ಅಣ್ಣ, ಅವ್ರು 1 ಎಕರೆಗೆ ಏನಾದ್ರು ಫ್ರೀ ಆಗಿ ಕೊಡ್ಬೋದು ನಿನ್ಗೆ. ಹಾ ಅಣ್ಣ, ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಆ ಗೊಬ್ಬರನು ನಿನ್ಗೆ ಒಳ್ಳೆ ಬೆನಿಫಿಟ್ ಆಗ್ಬಿಡುತ್ತೆ, ನಂಬರ್ ತಗೋ. 100% ಮಾಡ್ತೀನಿ ಅಣ್ಣ, ನಂಬರ್ ಹೇಳೋಣ ಪ್ಲೀಸ್. ಅವ್ರ ಹೆಸರು ಅಣ್ಣ ಕೃಷ್ಣ ಅಂತ, ಕೃಷ್ಣ ಅಣ್ಣ, ಅಣ್ಣ ಅವ್ರಿಗೆ ಫೋನ್ ಮಾಡು. ಅಣ್ಣ, ನಂಬರ್ 9945101 9945101 08 9 08 393 393 ಅಣ್ಣ, ಹ್ಮ್ ರೈಟ್ ಅಣ್ಣ. ಈ ಕೃಷ್ಣ ಅಂತ ಹೇಳ ಅಣ್ಣ, ನಿಮ್ಮ ಹೆಸರು ಹೇಳಿ ಹೇಳಿ ಇಲ್ಲ ಮಾತಾಡ್ಲಿ ಅಣ್ಣ. ಹೇಳಿ ಅಹೋರಾತ್ರ ಅಂತ ಹೇಳು. ಮೋಸ್ಟ್ಲಿ ಒಂದು 1/2 ಎಕರೆ 1 ಎಕರೆಗೆ ನೀವು ಒಂದ್ಸಲ ಟೆಸ್ಟ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಕೋಕೋ ಪಿಟ್ಟಿಂದ ಅದು ಬೆನಿಫಿಟ್. ಹೋಗಿ ತಗೊಂಬನ್ನಿ, ಮತ್ತೆ ನಿಮ್ದು 50 ಎಕರೆಗೂ ಹಾಕು, ನಿನಗೆ ಫುಲ್ ಸೇವಿಂಗ್ ಅದರಿಂದ. ಮತ್ತೆ ನಿನ್ನ ಮಾಲ್ ಇದೆಯಲ್ಲ ಅಕ್ಕಿ, ನೀವೆಲ್ಲಿ ರಾಯಚೂರ್ಗೆ ಹಾಕ್ತೀರಾ? ಅಣ್ಣ, ರಾಯಚೂರು, ಯಾದಗಿರಿ, ಹೈದರಾಬಾದ್ ಅಣ್ಣ, ಇಲ್ಲಿ ಬರ್ತಾರಣ್ಣ ಅವರು ಬ್ರೋಕರ್ಸ್. ಹುಚ್ಚಿಡಿತಾರ ಅವರೆಲ್ಲ, ನಿಮ್ದೇ ಬೇಕು ಅಂತಾರ ಹಂಗಿರುತ್ತೆ ಚಾವಲ್. ಹೌದಣ್ಣ. ಯಾವ್ದು ನಿಮ್ದು ಅಕ್ಕಿ? ಅಣ್ಣ, ಸೋನಾ ಮತ್ತ 48 ಅಂತ ಬರ್ತದ ಅಣ್ಣ, ಇದ್ರಲ್ಲಿ ಹಲವಾರು ನಮ್ಮನೆ ಐತೆ ಅಣ್ಣ. ಸೋನಾ ಮಸೂರಿ ಹೆಂಗಿರುತ್ತೆ ಅಂದ್ರೆ, ಅಣ್ಣ ಮತ್ತೆ ಅವ್ರು ಹೇಳ್ತಾರೆ ಎಲ್ಲೂ ಇಲ್ಲ ಆ ಕ್ವಾಲಿಟಿ ಅಂತ. ಹೌದಣ್ಣ, ಹ್ಮ್ ಸರಿ ಅಣ್ಣ, ನಾನು ಮಾಡ್ತೀನಿ ಅಣ್ಣ, ಇದ್ರ ನೆಕ್ಸ್ಟ್ ನಾನು ನೆಕ್ಸ್ಟ್ ಮಾಡೇ ಮಾಡ್ತೀನಿ ಇಲ್ಲ ಅಣ್ಣ. ಬರುತ್ತೋ ಎಷ್ಟು ಬ್ಯಾಗ್ ಬರುತ್ತೋ ನಿಮ್ದು 50 ಎಕರೆಗೆ? ಅಣ್ಣ ಟೋಟಲ್ 1 ಎಕರೆಗೆ 40 ಹಿಡ್ಕಣ, 75 kg ಅಣ್ಣ, 40 ಬ್ಯಾಗ್ ಅಣ್ಣ, 40 ರಿಂದ 45 ಬ್ಯಾಗ್ ತೆಗಿಬಹುದು ಅಣ್ಣ. 20 ಅಣ್ಣ ಅಂದ್ರೆ 2,000 ಬ್ಯಾಗ್ ಆಗುತ್ತೆ. ಅಣ್ಣ 2,000 × 75 ಅಲ್ವಾ? ಅಣ್ಣ 2,000 × 75 ಎಷ್ಟು? 2,000 × 75 ಅಣ್ಣ. ಹ್ಮ್ ಅದೇನು 100 ಕಿಲೋ ಬ್ಯಾಗ್ ಮಾಡಲ್ಲ ಈ ನಡುವೆ? ಇಲ್ಲ ಅಣ್ಣ, ಅವ್ರು 77 kg ತಗೋತಾರ ಅಣ್ಣ, 2 kg ಅವ್ರು ತಗೋತಾರ ಅಣ್ಣ, 1 kg ಸೂಟ್ 1 kg ಬಾದ್ ಅಂತ ಹೇಳಿ. ಈ ಏಜೆಂಟ್ಗಳೇ ಅರ್ಧ ನಿಮ್ ಪ್ರಾಣ ತಿಂತ ಇದ್ರಲ್ಲೇನ. ನಿಜ ಅಣ್ಣ, ಇವಾಗ 1.5 ಲಕ್ಷ ಕಿಲೋ ಆಗತ್ತೆ, 1 ಕಿಲೋ ಎಷ್ಟು ತಗೋತಾರ? ಅಣ್ಣ ಕೆಜಿ ಲೆಕ್ಕ ಹೇಳಲ್ಲ ಅಣ್ಣ ಅವ್ರು, 77 kg ಮಾತಾಡ್ತಾರ ಅಣ್ಣ ಅವರು, 75 kg ಮಾತಾಡ್ತಾರ ಅಣ್ಣ ಅವರು, 2 kg ಅಂತೂ ಕೊಡ್ಲೇಬೇಕಣ್ಣ ನಾವು. 75 kg ಬಂದ್ಬಿಟ್ಟು ಇವಾಗ ಮೊದ್ಲೆಲ್ಲ ರೇಟ್ ಚಲೋ ಇತ್ತಣ್ಣ, ಇವ್ ಒಂದ್ ನಾಲ್ಕೈದು ವರ್ಷ ಹಿಂದ್ಗಡೆ 1,300 1,400 ಇತ್ತಣ್ಣ ರೇಟ್. ಏನಕ್ಕೆ ಕಿಲೋಗ ಇಲ್ಲ ಅಣ್ಣ, 75 kg ಅಣ್ಣ. ಹೌದೇನ? ಅವಾಗ ಇತ್ತಣ್ಣ, ಇವಾಗ ಇಲ್ಲ ಅಣ್ಣ, 1,050 1,100 ಲಾಸ್ಟ್ ಅಣ್ಣ. 2,000 ಬ್ಯಾಗ್ 1,500 ಅಷ್ಟೇನಾ? ಅಷ್ಟೇ ಅಣ್ಣ. ಯಾಕೋ ಅಣ್ಣ ರೇಟ್ ಇಲ್ಲ ಅಣ್ಣ, ಇವಾಗ ಯಾವಾಗ BJP ಸರ್ಕಾರ ಆಯ್ತು ಆಯ್ತು ರೇಟ್ ಬಗ್ ಕೆಳಗಿಳಿದ್ ಬಿಟ್ಟದ ಅಣ್ಣ ಪೂರನು. ಇವಾಗ 21 ಲಕ್ಷ ನಿನಗೆ ಒಂದು ಸಲಕ್ಕೆ ಸಿಗತ್ತಲ್ವಾ? ಅದರಲ್ಲಿ ಅಣ್ಣ ಫುಲ್ ಹೆಂಗಂದ್ರೆ ಇವಾಗ 18,000 ಬರೇ ಫರ್ಟಿಲೈಸರ್ ಶಬ್ದ ಆಗ್ತದ ಅಣ್ಣ ಪರ್ ಎಕರೆ. 18 ಲಕ್ಷ ಅಲ್ಲ, 18,000 ಅದು 21 ಲಕ್ಷ ಟೋಟಲ್ ನಿನಗೆ ಅಟ್ಲೀಸ್ಟ್ 20 ಲಕ್ಷ ಸಿಗುತ್ತೆ ಅಲ್ವಾ? ಅಣ್ಣ ಅದ್ರಲ್ಲಿ ಖರ್ಚು ಎಷ್ಟೋಗುತ್ತೋ? ಖರ್ಚು ಅಣ್ಣ 75% ಹೋಗುತ್ತಣ್ಣ ಪೂರ, ಎಲ್ಲ ಲೇಬರ್ ಹಿಡಿದು ಟ್ರ್ಯಾಕ್ಟರ್ ಹಿಡಿದು ಮಷೀನ್. ವರ್ಷಕ್ಕೆ ಬರೀ
4 ಲಕ್ಷ ಉಳಿಯುತ್ತೆ ನಮ್ಮ ಕೈಗೆ. ಅಷ್ಟೇಣ್ಣ, 4 ಲಕ್ಷದಲ್ಲಿ ನಮ್ ಸಂಸಾರ ತೂಗಿಸ್ಕೊಂಡು ಎಲ್ಲ ಹೋಗ್ಲಿ ಇದು ಅಮ್ಮ, ಮಾಡ್ಕೊ. ಮೊದಲು ಇದನ್ನೆಲ್ಲ ಮಾರಕ್ ಬಿಟ್ಟು ಒಂದು 10 ಕತ್ತೆ ಕಾಯೋ ನೀನು. ಬೆಟ್ರು ಕತ್ತೆ ಹಾಲ್ಗೆ ಬೆಲೆ ಜಾಸ್ತಿ. ನಿಜ ಅಣ್ಣ, ನಿಜ ನಿಜ ನಿಜ. ನೀವ್ ಹೇಳಿದ್ರ ಅಣ್ಣ, ನೋಡಿದೀನಿ ನಾನು, ಅದು ಕೂಡ ವಿಡಿಯೋ ನೋಡಿದೀನಿ ಅಣ್ಣ. ನನ್ ಯಾರೋ ಒಬ್ರಿಗೆ ಇದು ಅಣ್ಣವ್ರಿಗೆ ಹೇಳಿದ್ರಿ. ಬದುಕು ಏನಕ್ಕೋ, ವ್ಯಾಪಾರಿ ಬೆಟ್ರಲ್ಲೇನೋ 30 ರೂಪಾಯಿ ಹಾಕ್ತಾನೆ 100 ರೂಪಾಯಿ ತಗೋತಾನೆ. ಹೌದಣ್ಣ, ನೀವು 15-16 ಲಕ್ಷ ಹಾಕ್ಬಿಟ್ಟು 20 ಲಕ್ಷಕ್ಕೆ ಮಾರಿ ಮೈಯೆಲ್ಲ ಕೆಸರು ಮಾಡ್ಕೊಂಡು ಬದುಕೋ ಬದ್ಲು ಕ್ರಾಪ್ ಹೋದ್ರೆ ಅಳ್ಬೇಕು. ಎಷ್ಟೋ ಸರಿ ಆಗಿದೆ ಅಣ್ಣ. ಅದು ನೀವು ಮೊದಲು ಅದು ಕತ್ತೆ ಕೂಡ ಕಳೆದು ಬಿಟ್ರು ಕತ್ತೆ ಅದು ಕೂಡ ಕಳೆದು. ಏನ್ ಮಾಡೋದಣ್ಣ, ಒಂದ್ಸರಿ ಬನ್ನಿ ಅಣ್ಣ ನೀವು ನಮ್ಮ ಊರಿಗೆ. ಇಲ್ವೋ ಇದ್ರ ಬಗ್ಗೆ ಸ್ವಲ್ಪ ನೀವೆಲ್ಲ ರೈತರು ಒಗ್ಗಟ್ಟಾಗಿ. 100% ರೈತರಲ್ಲಿ ಒಗ್ಗುಟ್ಟಿಲ್ಲ ಅಣ್ಣ. ಹಂಗಾಗಿ ಇಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಆಫೀಸರ್ಸ್ ಆಯ್ತು, MLAಗಳಾಯ್ತು, ಆಟ ಆಡ್ತಾ ಇದಾರೆ ಅಣ್ಣ ಇಲ್ಲಿ ನಮ್ಮ ಭಾಗದಲ್ಲಿ. ರೈತರ ಒಂದು ಇದೇ ಇಲ್ಲ ಅಣ್ಣ, ಗ್ರಿಪ್ಪೇ ಇಲ್ಲ, ಯೂನಿಯನ್ ಇಲ್ಲ. ಇವಾಗ ಇಷ್ಟ ದಿನ ಜೂಜಾಡಿ ಎಲ್ಲಾರನ್ನ ವಿರೋಧ ಮಾಡ್ಕೊಂಡ, ಇವಾಗ ರೈತರ ಪರ ನಿಂತು ಅವ್ರ ಹತ್ರ ಎಲ್ಲಾರನ್ನ ವಿರೋಧ ಮಾಡ್ಕೋತಾನೆ ಅಂದ್ರೆ ನಿಮ್ಮೂರಿಗೆ ಬರಕ್ ಆಗಲ್ಲ ಬಿಡ. ಇನ್ನು ಈ ರಾಜಕಾರಣಿಗಳು ಅಣ್ಣ ಪ್ಲೀಸ್ ಅಣ್ಣ, ಹಂಗ ಅನ್ಬೇಡಿ, ನಮ್ಮೂರಿಗೆ ಬರಕ್ ಆಗಲ್ಲ ಅನ್ಬೇಡಿ. ನಿಮ್ ಪರ ನಿಂತ್ಕೊಂಡ್ರೆ ಇನ್ನು ಒಂದು ಹೇಳು, ನಿಮ್ ಪರ ನಿಂತ್ಕೊಂಡು ಇಲ್ಲಿ ಕೂತ್ಕೊಂಡೆ ಹೋರಾಡ್ತೀನಿ, ಇಲ್ಲಾಂದ್ರೆ ಅಲ್ಲಿ ಬಂದ್ರೆ ಯಾರನ್ನ ಬದುಕೋಕ್ ಬಿಡಲ್ಲ ಇವರು. ಒಂದು ಹಂಗಂತ್ರ ಇನ್ನೇನ ನೋಡಿ, ಇವಾಗ ನಿಮ್ಮನ್ನೆಲ್ಲ ಕಿತ್ತು ತಿಂತಾ ಇದಾರೆ. ಹೌದಣ್ಣ, ನಿಜ. ಇನ್ ಅಡ್ಡ ಬಂದ್ರೆ ಇನ್ನು ಇವನಿಂದ ನಮ್ಮ ಹೊಟ್ಟೆಗೆ ಕಷ್ಟ ಅಂತ ಹೇಳಿ ಇವನ್ನ ಮುಗಿಸ್ತಾರೆ ಅಂತ. ಅಣ್ಣ ಅದು ಇಲ್ಲಿ ರೈತರು ಯಾವ ತರ ಇದಾರೆ ಅಂದ್ರೆ ಅಣ್ಣ, ಇವಾಗ ಎಲ್ಲ ಭತ್ತ ಎಲ್ಲ ತಗೊಂಡು ಎಲ್ಲ ಹೋಗ್ತಾರೆ ಅಣ್ಣ, ಅದಕ್ಕೆ 1 ತಿಂಗಳು ವಾಯ್ದಾ ಹೇಳ್ತಾರೆ ಅಣ್ಣ ಅಮೌಂಟ್ ಕೊಡಕ್ ಗುಣ. ಕೊಡಲ್ಲ ಹೋಗು ಅಂತೇಳು. ನನ್ನ ಚಾವಲ್ ಕೆಟ್ಟೋಗೋದಿಲ್ಲ, ನೀವೆಲ್ಲ ಒಗ್ಗಟ್ಟಾಗ್ಬೇಕು. ನಿಜ ಅಣ್ಣ, ದುಡ್ಡು ಕೊಟ್ಟ ತಗೊಂಡೋಗ್ತಾ ಇರು ಅಂತೇಳು. ಈ ಸರಿ ಕೊಸರು ಹಾಕಲ್ಲ ಅಂತೇಳು. 77 ಕೇಳ್ತಾ ಇದಾರಲ್ಲ, 76 ಮಾಡ್ಬಿಡಿ ಕೊಸರು. ನಾನು ಇನ್ಮೇಲೆ 77 ಕೊಡಲ್ಲ, 76 ಮಾಡೋದು ಅಂತ ಹೇಳಿ. ಯಾರು ಅವ್ರು ತಗೋಕೆ ಬರಲ್ಲ ಅಣ್ಣ, ಸಾವಿರಾರು ರೈತರು ಇಲ್ಲಿ ಎಲ್ಲ ಸ್ಟಾಕ್ ಹಾಕಿರ್ತಾರಲ್ಲ ಅಣ್ಣ, ನಮ್ದು ಹಂಗೆ ಬಿದ್ದು ಬಿಡುತ್ತಲ್ಲ. ಅಕ್ಕಿ ಏನ್ ಕೆಟ್ಟೋಗಲ್ಲ ಇಲಿ, ಇಂಥವ್ರು ಬರ್ಲಿ, ಇಲಿ ಹೆಗ್ಣಗಳು ತಿನ್ಲಿ ಬಿಡ. ಹೆಂಗಂತೀರಣ್ಣ? ಏಯ್ ಧೈರ್ಯ ಇರ್ಬೇಕ, ಥೂ ನಿಮ್ಮಂತವ್ರಿಂದಾನೆ ಜಗತ್ತಿಂಗ್ ಆಗಿರೋದು. ಏ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದಾರೋ, ನೀವೆಲ್ಲ ಒಗ್ಗಟ್ಟಾದ್ರೆ ಇದೆಲ್ಲ ನೀರ್ ಕುಡ್ದಂಗೆ ಸಾಲ್ವ್ ಆಗತ್ತೆ ಮ್ಯಾಟ್ರ್. ನಿಜ ಅಣ್ಣ, ನಿಜ ನಿಜ. ಬಂಗಾರನ ಅದು ಸೋನಾ ಮಸೂರಿ ಬಂಗಾರನ ಎತ್ಕೊಂಡೋಗಿ ನೀವು ಈ ಕಬ್ಬಿಣದ ಬೆಲೆ ಕೊಡ್ತಾ ಇದ್ರಿ, ಹೋಗಲ್ಲೇ. ಏನಿಲ್ಲ ಅಣ್ಣ, ಪೂರ ಲಾಸ್ ಅಣ್ಣ, ಎಲ್ಲ ದಲ್ಲಾಳಿಗಳು ಪಾಲಾಗ್ತಾ ಇದೀಯ ಅಣ್ಣ, ಫರ್ಟಿಲೈಸರ್ಸ್ ಮತ್ತು ದಲ್ಲಾಳಿಗಳು ಪಾಲಾಗ್ತಾ ಇದೀನಿ ಅಣ್ಣ. ಇಲ್ಲ ಇದಕ್ಕೇನೋ ಒಂದಿದೆ ಸಾಲ್ವೇಶನ್, ನೀವೆಲ್ಲ ಒಗ್ಗಟ್ಟಾಗಿ ಫಸ್ಟ್. ಓಕೆ ನಿಜ ನಿಜ ಅಣ್ಣ, ಮಾಡ್ತೀನಿ ಅಣ್ಣ, ಒಗ್ಗಟ್ಟು ಹಾಕ್ತೀನಿ ಜನಕ್ ಗೊತ್ತಾಗ್ಲಿ. ಏ ಹಾಕಣ, ನೀನು ಸತ್ಯವಾಗ್ಲಿ ಹಾಕು, ನೀನು ಒಂದ್ಸರಿ ಬಾ ಅಣ್ಣ ಪ್ಲೀಸ್. ಬರ್ತೀನಿ ನಿಮ್ಮೂರಲ್ಲಿ ಎಲ್ಲ ಟೋಟಲ್ ಕರ್ನಾಟಕ ಸುತ್ತೋಣ ಅಂತ ಬಂದಿದೆ. ಗಗನಗೋಚರಿ ವಸುಂಧರ ಅನ್ನೋದು ಕಾರ್ಯಕ್ರಮ ಮಾಡ್ಕೊಂಡು ಸ್ಕೂಲ್ಗಳಲ್ಲಿ ಪೂರಾ ಕರ್ನಾಟಕ ಓಡಾಡೋ ಅಂತ ಮನಸ್ಸಿದೆ. ಬನ್ನಿ ಅಣ್ಣ, ನೀವು ಒಬ್ಬಗಾರ ಬರ್ರಿ ಅಣ್ಣ, ಯಾಕಿರಿಗೆ ನಾನು ಸದಾ ನಿಮ್ ಇರ್ತೀನಿ ಅಣ್ಣ. ನಾನು ಕಾಲ್ ಮಾಡಿ ಅಣ್ಣ ಪ್ಲೀಸ್, ಯಾದಗಿರಿ ಬಂದ್ರೆ ಕಾಲ್ ಮಾಡಿ ಅಣ್ಣ ಪ್ಲೀಸ್. ಓಕೆ ಥ್ಯಾಂಕ್ ಯು. ಸರಿ ಅಣ್ಣ, ಇಲ್ಲ ಅಣ್ಣ.